ಮಲೆನಾಡು ಶಿವಮೊಗ್ಗದಲ್ಲಿ ಮತ್ತೆ ಭುಗಿಲೆದ್ದಿದೆ ಮೀಸಲಾತಿಯ ಜ್ವಾಲೆ. ಒಳ ಮೀಸಲಾತಿ ವಿರೋಧಿಸಿ ಮತ್ತೆ ಸಿಡಿದೆದ್ದಿದೆ ಬಂಜಾರ ಸಮುದಾಯ. ನೋಡಿ, ಈಗಾಗಲೇ ಶಿವಮೊಗ್ಗ ಭಾಗದಲ್ಲಿ ಅದರಲ್ಲೂ ಯಡಿಯೂರಪ್ಪನವರ ನಿವಾಸದ ಮುಂದೆ ನಡೆದಂತಹ ಆ ಪ್ರತಿಭಟನೆಯ ರೋಷಾವೇಶವನ್ನು ಗಮನಿಸಿದ್ದೇವೆ. ಇಲ್ಲೊಂದು ಕಡೆ ತಣ್ಣಗಾಯಿತು ಅನ್ನೋಷ್ಟರಲ್ಲೇ ಮತ್ತೆ ಬಂಜಾರ ಸಮುದಾಯ ಸಿಡಿದೆದ್ದಿದೆ. ಅಂದರೆ ಒಳ ಮೀಸಲಾತಿ ಹೊಡೆತ ಎಸ್ಸಿಯಿಂದ ಎಲ್ಲಿ ನಮ್ಮನ್ನ ಕೈ ಬಿಟ್ಬಿಡ್ತಾರೆ ಅನ್ನುವಂಥ ಭಯ ಅವರಿಗೆ. ಮಲೋಗೊಪ್ಪದಲ್ಲಿ ರಸ್ತೆ ತಡೆದು ಬಂಜಾರ ಸಮಾಜ ಪ್ರತಿಭಟನೆ ನಡೆಸಿದೆ. ಈಗಾಗಲೇ ಹಲವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಳ ಮೀಸಲಾತಿ ಹಿಂಪಡೆಯುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಅಂದರೆ ಸರ್ಕಾರದ ಈ ಮೀಸಲಾತಿ ಬಿಸಿ ತುಪ್ಪ ಇದೆ ಅಲ್ವಾ, ಇದು ಕೆಲ ಸಮುದಾಯಗಳಿಗೆ ಖುಷಿ ಕೊಟ್ಟರೆ ಕೆಲವೊಂದಿಷ್ಟು ಒಳ ಪಂಗಡಗಳಿಗೆ ಎಫೆಕ್ಟನ್ನು ಕೊಡ್ತಾ ಇದೆ. ಅದರಲ್ಲೂ ಕೆಲವೊಂದಿಷ್ಟು ಸಮುದಾಯಗಳಿಗೆ ಈಗ ಖುಷಿ ಇದ್ದರೆ ಹಲವು ಈ ಎಸ್ ಸಿ ಸಮಾಜದ ಕೆಲವೊಂದಿಷ್ಟು ಉಪ ಪಂಗಡಗಳಿದಾವಲ್ಲ, ಎಡ ಬಲ ಬಂಜಾರ ಸಮುದಾಯ, ಈ ಸಮುದಾಯಗಳಿಗೆ ಸರ್ಕಾರ ಆಘಾತವನ್ನು ನೀಡಿದೆ ಅನ್ನುವಂಥ ಆರೋಪ ಅವ್ರದ್ದು. ಹಾಗಾಗಿ ಮತ್ತೆ ಶಿವಮೊಗ್ಗದಲ್ಲಿ ಬಂಜಾರ ಸಮುದಾಯದ ಪ್ರತಿಭಟನೆ ಕೂಗು ಎದ್ದಿದೆ. ಶಿಕಾರಿಪುರದ ನಿವಾಸದಲ್ಲಿ ನಾವು ಗಮನಿಸಿದ್ವಿ ಮೊನ್ನೆ, ಯಡಿಯೂರಪ್ಪನವರು ನಿವಾಸದ ಮೇಲೆ ಹತ್ತಿ ಪ್ರತಿಭಟಿಸಿದ್ರು, ಆಕ್ರೋಶ ಭರಿತರು, ಲಾಠಿ ಚಾರ್ಜ್ ಕೂಡ ಆಯಿತು, ಹಲವರನ್ನ ವಶಕ್ಕೆ ಕೂಡ ಪಡೆದಿದ್ರು. ಈಗ ಮತ್ತೆ ಮಲವಗುಪ್ಪದಲ್ಲಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚುನಾವಣೆ ಹತ್ತಿರ ಬರ್ತಿರುವುದರಿಂದಾಗಿ ಈಗ ಬಂಜಾರ ಸಮುದಾಯ ಯಾವ ರೀತಿಯಾಗಿ ಎಫೆಕ್ಟ್ ಕೊಡುತ್ತೆ ಚುನಾವಣೆ ಮೇಲೆ ಅನ್ನೋದು ಬಹಳ ಕುತೂಹಲ ಇದೆ. ಈಗ ಜೊತೆಗೆ ಆತಂಕ ಕೂಡ ಇದೆ ಬಿಜೆಪಿ ನಾಯಕರಿಗೆ. ಮತ್ತಷ್ಟು ಮಾಹಿತಿ ನಾವೇನು ಕೊಡ್ತಾರೆ, ನಾವೇನು ತಣ್ಣಗಾಯಿತು ಅನ್ನೋಷ್ಟರಲ್ಲೇ ಮತ್ತೆ ಮೀಸಲಾತಿಯ ಜ್ವಾಲೆ ಉರಿಯೋಕ್ಕೆ ಶುರುವಾಯಿತು ಶಿವಮೊಗ್ಗ ಮಲೆನಾಡಿನಲ್ಲಿ. ಮತ್ತೆ ಇದು ದೊಡ್ಡ ಹಂತಕ್ಕೆ ಹೋಗ್ಬೋದಾ ಚುನಾವಣೆ ಹತ್ರ ಬರ್ತಿರೋದ್ರಿಂದಾಗಿ ಅಂತ? ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಸಂಬಂಧ ರಾಜ್ಯ ಸರ್ಕಾರ ಏನು ಶಿಫಾರಸನ್ನ ಮಾಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದೆ, ಇದರ ವಿರುದ್ಧವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಕೂಡ ಒಂದಷ್ಟು ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಪ್ರಮುಖವಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರ ಮನೆ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡಲಾಗಿತ್ತು. ಅದಾದ ಬಳಿಕ ಶಿವಮೊಗ್ಗದ ಕುಂಚನಹಳ್ಳಿ ತಾಂಡದ ಬಳಿ ಕೂಡ ರಾಜ್ಯಾಧಾರಿಯನ್ನು ತಡೆದು ಪ್ರತಿಭಟನೆ ಮಾಡೋ ಕೆಲಸವನ್ನ ಅಲ್ಲಿನ ನಿವಾಸಿಗಳು ಮಾಡಿ, ಅಂದ್ರೆ ಬಂಜಾರ ಸಮುದಾಯದವರು ಹೆಚ್ಚಾಗಿ ವಾಸ ಇರುವಂತಹ ಸ್ಥಳಗಳಲ್ಲಿ ಈ ಒಂದು ಪ್ರತಿಭಟನೆ ಕೂಡ ಮಾಡಲಾಗ್ತಿತ್ತು. ಅದರ ಬೆನ್ನಲ್ಲೇ ನಿನ್ನೆ ಕೂಡ ಏನು ಶಿಕಾರಿಪುರ ತಾಲೂಕಿನ ಕುತ್ತೂರು ತಾಂಡ ಇರ್ಬೋದು, ಜೊತೆಗೆ ಸೀರಿಯಳ್ಳಿ ತಾಂಡ ಇರ್ಬೋದು, ಅಲ್ಲೂ ಕೂಡ ಒಂದಷ್ಟು ಬಹಿಷ್ಕಾರ ಮತ್ತೆ ನಿರ್ಬಂಧದ ಫ್ಲೆಕ್ಸ್ಗಳನ್ನ ಹಾಕೋ ಕೆಲಸವನ್ನ ಮಾಡಿದ್ರು. ಅದರ ನಡುವೆ ಇದೀಗ ಶಿವಮೊಗ್ಗದ ಮಲವಗೊಪ್ಪ ಗ್ರಾಮದಲ್ಲೂ ಕೂಡ, ಅಂದ್ರೆ ಬಂಜಾರ ಸಮುದಾಯದವರು ಹೆಚ್ಚಾಗಿರುವಂತಹ ಮಲವಗೊಪ್ಪ ತಾಂಡ ಬಳಿ ಕೂಡ ಇವತ್ತು ರಾಜ್ಯ ಹೆದ್ದಾರಿಯನ್ನು, ಅಂದ್ರೆ ಶಿವಮೊಗ್ಗ ಬೆಂಗಳೂರು ಹೆದ್ದಾರಿ ಏನಿದೆ ಅದನ್ನು ತಡೆದು ಪ್ರತಿಭಟನೆ ಮಾಡೋ ಕೆಲಸವನ್ನ ಅಲ್ಲಿನ ನಿವಾಸಿಗಳು ಮಾಡಿರುವಂತದ್ದು. ಯಾಕಂದ್ರೆ ಒಂದು ಕಡೆ ರಾಜ್ಯ ಸರ್ಕಾರ ಏನು ಸದಾಶಿವ ಆಯೋಗದ ವರದಿಯನ್ನು ಕೂಡ ಬಹಿರಂಗವನ್ನ ಪಡೆದಿಲ್ಲ, ಇದರ ನಡುವೆ ನಾಗಮೋಹನ್ ದಾಸ್ ವರದಿ ಏನಿದೆ ಅದರಲ್ಲಿ ಕೊಡುವಂತ, ಅಂದ್ರೆ ಈ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವ ಸಂಬಂಧವಾಗಿ ಏನು ಒಂದಷ್ಟು ಕಾನೂನಿನ ತೊಡಕುಗಳಿದೆ ಅದನ್ನ ಪರಿಶೀಲನೆ ಮಾಡಬೇಕಿತ್ತು, ಆ ಅಂಶಗಳನ್ನ ಬಹಿರಂಗ ಪಡಿಸಬೇಕಿತ್ತು. ಆದ್ರೆ ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ರಾಜ್ಯ ಸರ್ಕಾರ ಏಕಾಏಕಿ ಏನು ಈ ರೀತಿಯಾಗಿ ಒಳ ಮೀಸಲಾತಿಯನ್ನ ಶಿಫಾರಸು ಮಾಡ್ಲಿಕ್ಕೆ ಮುಂದಾಗಿದೆ. ಹಾಗಾಗಿ ಈ ಒಂದು ನಿರ್ಧಾರವನ್ನ ಕೈ ಬಿಡಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಕೇವಲ ಇದು 3 ತಂಡಗಳಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಶಿವಮೊಗ್ಗದ 68 ತಂಡಗಳಲ್ಲಿ, ಅಂದ್ರೆ ಬಂಜಾರ ಸಮುದಾಯದವರು ವಾಸ ಇರುವಂತ 68 ತಂಡಗಳಲ್ಲೂ ಕೂಡ ಈ ಒಂದು ಹೋರಾಟವನ್ನ ವಿಸ್ತರಣೆ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ರಾಜ್ಯ ಬಿಜೆಪಿ ಸರ್ಕಾರದ ಯಾವುದೇ ಜನಪ್ರತಿನಿಧಿಗಳು ಕೂಡ ತಮ್ಮ ತಂಡಗಳಿಗೆ ಬರಬಾರದು, ಅವರಿಗೆ ನಿರ್ಬಂಧವನ್ನ ಹಾಕ್ತಾ ಇದ್ದಾವೆ. ಜೊತೆಗೆ ಮುಂಬರುವ ಅಂದ್ರೆ 2023 ಚುನಾವಣೆ ಈಗಾಗಲೇ ನಿಗದಿ ಆಗಿದೆ, ಆ ಚುನಾವಣೆಯನ್ನು ಕೂಡ ನಾವು ಬಹಿಷ್ಕಾರವನ್ನ ಮಾಡ್ತಾ ಇದ್ದೇವೆ. ಸರ್ಕಾರ ತಕ್ಷಣ ಈ ಒಳ ಮೀಸಲಾತಿ ಜಾರಿ ನಿರ್ಧಾರವನ್ನ ಕೈ ಬಿಡಬೇಕು ಅನ್ನೋ ಒತ್ತಾಯವನ್ನ ಕೂಡ ಈ ಎಲ್ಲಾ ನಿವಾಸಿಗಳು ಕೂಡ ಮಾಡ್ತಾ ಇರುವಂತದ್ದು ಪ್ರಭು. ಅಂದ್ರೆ ನವೀನ್, ಈ ಮೀಸಲಾತಿ ಅನ್ನೋದು ಬಿಸಿ ತುಪ್ಪ ಈಗ ಬಿಜೆಪಿ ನಾಯಕರ, ಯಾಕಂದ್ರೆ ಕೆಲವು ಸಮುದಾಯಗಳಿಗೆ ಖುಷಿ ತಂದಿರಬಹುದು, ಆದ್ರೆ ಈ ಹಲವು ಸಮುದಾಯಗಳ ವಿರೋಧವನ್ನು ಕೂಡ ಕಟ್ಕೊಳ್ಬೇಕಾದಂತ ಪರಿಸ್ಥಿತಿ ಈಗ.
ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಒಂದು ಕಡೆ ರಾಜ್ಯ ಸರ್ಕಾರದ ಪಾಲಿಗೆ ಈ ಒಳಮೀಸಲಾತಿ ನಿರ್ಧಾರ ಖಂಡಿತವಾಗ್ಲೂ ಕೂಡ ಬಿಸಿತುಪ್ಪ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ 101 ಜಾತಿಗಳಿಗೆ ಎಸ್ಟಿಗಳಿಗೆ 15% ಮೀಸಲಾತಿಯನ್ನ ಕೊಟ್ಟಿದ್ರು, ಅದ್ರ ಜೊತೆಗೆ 17% ಮೀಸಲಾತಿ ಹೆಚ್ಚಳವನ್ನ ಮಾಡಿದ್ರು. ಆದ್ರೆ ಸರ್ಕಾರ ಮೀಸಲಾತಿಯನ್ನ ಜಾರಿಗೊಳಿಸುವ ಸಂದರ್ಭದಲ್ಲಿ ಆ ಸಮುದಾಯಗಳಿಗೆ ಮಾಹಿತಿಯನ್ನ ಏನ್ ಕೊಡಬೇಕಾಗಿತ್ತು, ಜೊತೆಗೆ ಅದ್ರಲ್ಲಿ 4 ವಿಭಾಗಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಅಲೆಮಾರಿ, ಹರಿಜನ, ಮತ್ತೆ ಏನು ಬಂಜಾರ, ಭೋವಿ, ಜೊತೆಗೆ ಕುಪ್ಪಾ, ಕೊರಚ, ಈ ರೀತಿಯಾಗಿ 4 ವಿಭಾಗಗಳನ್ನ ಮಾಡ್ತು. ಅಲ್ಲಿ ಕೂಡ ಮೀಸಲಾತಿಯನ್ನ ವರ್ಗೀಕರಣ ಮಾಡ್ತು. ಆದ್ರೆ ಮೀಸಲಾತಿ ವರ್ಗೀಕರಣ ಮಾಡುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಸರ್ಕಾರ ಸಮುದಾಯಗಳಿಗೆ ಮಾಹಿತಿ ಕೊಡೋ ಕೆಲಸವನ್ನ ಮಾಡಲಿಲ್ಲ. ಹಾಗಾಗಿ ಸಮುದಾಯಕ್ಕೂ ಕೂಡ ಒಂದಷ್ಟು ಮಾಹಿತಿಗಳ ಕೊರತೆ ಇರುವಂತದ್ದು. ಒಳಮೀಸಲಾತಿಯಿಂದ ಈಗಾಗಲೇ 101 ಜಾತಿಗಳಿದೆ, ಅದರಲ್ಲೂ ಕೂಡ ಕೆಲವು ಜಾತಿಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಭಾವನೆ ಈಗ ಸಮುದಾಯದಲ್ಲಿ ಕೂಡ ಇರುವಂತದ್ದು. ಹಾಗಾಗಿ ಆ ಒಂದು ವಿಚಾರವನ್ನ ಸರ್ಕಾರ ಸಮುದಾಯಗಳಿಗೆ ತಲುಪಿಸುವಲ್ಲಿ ವಿಫಲ ಆಗಿರುವಂತದ್ದು. ಹಾಗಾಗಿ ಇದು ಕೂಡ ರಾಜ್ಯ ಬಿಜೆಪಿ ಸರ್ಕಾರದ ಪರವಾಗಿ ಖಂಡಿತವಾಗ್ಲೂ ಕೂಡ ಚುನಾವಣೆ ವ್ಯವಸ್ಥೆಯಲ್ಲಿ ಬಿಸಿ ತುಪ್ಪವಾಗಿ ಪರಿಣಾಮ ಎತ್ತಿರುವಂತದ್ದು. ಪ್ರಭು ಅಂದ್ರೆ ನಾವಿನ್ ನಮ್ಮ ಮಲೆನಾಡು ಭಾಗದಲ್ಲೇ ನೋಡ್ತಾ ಇದ್ದೀವಿ ಜಾಸ್ತಿ ಬಂಜಾರ ಸಮುದಾಯ ಸಿಡಿದೆದ್ದಿದ್ದು. ಅಂದ್ರೆ ಬಿಜೆಪಿಯ ಭದ್ರಕೋಟೆಗೆ ಇದು ಎಫೆಕ್ಟ್ ಕೊಡಬಹುದು ಹಾಗಾದ್ರೆ ಆ ಮತಗಳ, ಅಂದ್ರೆ ಆ ಸಮುದಾಯದ ಮತಗಳ ವಿಚಾರವಾಗಿ? ಹೌದು ಪ್ರಭು, ಪ್ರಮುಖವಾಗಿ ಈ ಒಂದು ವಿಚಾರ ಅಂದ್ರೆ ಒಳಮೀಸಲಾತಿ ಜಾರಿ ಸಂಬಂಧ ವಿಚಾರ ಏನಿದೆ, ಇದು ಬಿಜೆಪಿಗೆ ಖಂಡಿತವಾಗ್ಲೂ ಕೂಡ ಸಮಸ್ಯೆ ತರುವಂತ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಇಲ್ಲೆಲ್ಲಾ ಕಡೆಗಳು ಕೂಡ ಬಂಜಾರ ಸಮುದಾಯದವರು ಹೆಚ್ಚಾಗಿ ಇರುವಂತ. ಅಂದ್ರೆ ಲಿಂಗಾಯತ ಮತದಾರರು ಯಾವ ಪ್ರಮಾಣದಲ್ಲಿ ಆ ಕ್ಷೇತ್ರಗಳಲ್ಲಿ ಇದ್ದಾರೋ ಅದೇ ರೀತಿಯಲ್ಲಿ ಆ ಸಮುದಾಯಗಳಲ್ಲಿ ಬಂಜಾರ ಸಮುದಾಯದ ಮತದಾರರು ಕೂಡ ಅದನ್ನು ಸಮಾನಾಂತರವಾಗಿ ಇರುವಂತದ್ದು. ಅವರು ಕೂಡ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುವಂತದ್ದು. ಯಾಕಂದ್ರೆ ಒಂದು ಕಡೆ ಯಡಿಯೂರಪ್ಪನವರು ಇರುವಂತಹ ಕ್ಷೇತ್ರದಲ್ಲೂ ಕೂಡ ಈಗ ಮುಂಬರುವ ದಿನಗಳಲ್ಲಿ ಏನು ಒಂದು ವೇಳೆ ವಿಜೇಂದ್ರ ಸ್ಪರ್ಧೆ ಮಾಡಿದ್ರು ಕೂಡ ಬಂಜಾರ ಸಮುದಾಯ ವಿರುದ್ಧವಾಗಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದೇ ರೀತಿ ಶಿವಮೊಗ್ಗ ಗ್ರಾಮಾಂತರ ಮೀಸಲು ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲೂ ಕೂಡ ಅಶೋಕ್ ನಾಯ್ಕ ಅವರು ಈಗಾಗಲೇ ಬಂಜಾರ ಸಮುದಾಯದ ಜಿಲ್ಲಾ ಅಧ್ಯಕ್ಷರು ಕೂಡ ಅವರೇ ಆಗಿರುವಂತದ್ದು. ಅವರು ಕೂಡ ಈಗಾಗಲೇ ಆ ಒಂದು ಸಮುದಾಯದ ಮತಗಳನ್ನ ಪಡೆದ ಎಂಎಲ್ಎ ಆಗಿರುವಂತದ್ದು. ಹಾಗಾಗಿ ಅವರಿಗೂ ಕೂಡ ಒಂದಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಇದು ಮಾತ್ರ ಅಲ್ಲ, ಶಿವಮೊಗ್ಗದ ಸಾಗರ ಇರ್ಬೋದು, ಹೊಸನಗರ ಇರ್ಬೋದು, ಚಿತ್ತಲ್ಲಿ ಇರ್ಬೋದು, ಅಥವಾ ಶಿಕಾರಿಪುರ ಜೊತೆಗೆ ಬೇರೆ ಬೇರೆ ಸೊರಬದಲ್ಲೂ ಕೂಡ ಅಂದ್ರೆ ಸೀಮಿತ ಸಂಖ್ಯೆಯಲ್ಲೂ ಕೂಡ ಬಂಜಾರ ಸಮುದಾಯದ ಮತದಾರರು ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾದಲ್ಲಿ ಖಂಡಿತವಾಗ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಜೆಪಿಗೆ ಈ ಒಂದು ಒಳಮೀಸಲಾತಿ ಸಾಕಷ್ಟು ಪೆಟ್ಟನ್ನ ಕೊಡುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ. ನೋಡಿ, ಜೇನು ಗೂಡಿಗೆ ಕಲ್ಲು ಹೊಡೆದಂಗೆ ಈ ಮೀಸಲಾತಿ ನಿರ್ಧಾರ ಏನಿದೆ, ಅದರಲ್ಲೂ ಈಗ ಎಡಗೈ ಮತ್ತು ಬಲಗೈ ಸಮುದಾಯಗಳಿಗೆ ಹಂಚಿಕೆನ ಮಾಡಿದ್ದಾರೆ ಸದಾಶಿವ ಆಯೋಗದ ವರದಿ ಶಿಫಾರಸಿನ ಮೇರೆಗೆ. ಬಟ್ ಇದು ಖಂಡಿತವಾಗ್ಲೂ ಸರ್ಕಾರಕ್ಕೆ ನುಂಗಲಾರದಂತಹ ಬಿಸಿತುಪ್ಪಾಗಿ ಪರಿಣಮಿಸಿದೆ.